ಬಿಜೆಪಿಯ ವಿರುದ್ಧ ವಾಗ್ದಾಳಿಯನ್ನ ಮಾಡಿದ್ದಾರೆ ಲಕ್ಷ್ಮಣ್ ಸವದಿ ಅವರು. ಹೈಕಮಾಂಡ್ ಅವರು ಕನಿಷ್ಠಕ್ಕೂ ಕೂಡ ನನ್ನ ಜೊತೆ ಮಾತಾಡಿಲ್ಲ, ನನ್ನ ಅಭಿಪ್ರಾಯ ಕೇಳುವ ಕೆಲಸವನ್ನ ಕೂಡ ಇದುವರೆಗೂ ಮಾಡಿಲ್ಲ. ಟಿಕೆಟ್ ವಂಚಿತ ಲಕ್ಷ್ಮಣ್ ಸವದಿ ಅವರು ಮೊನ್ನೆಯಿಂದನೂ ಕೂಡ ತಮ್ಮ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಬಿಜೆಪಿಯ ವಿರುದ್ಧ ವಾಗ್ದಾಳಿಯ ಮೇಲೆ ವಾಗ್ದಾಳಿಯನ್ನ ಮಾಡ್ತಾ ಇದ್ದಾರೆ. ಕನಿಷ್ಠ ಸೌಜನ್ಯಕ್ಕೂ ಕೂಡ ಇದುವರೆಗೂ ನನ್ನ ಅಭಿಪ್ರಾಯವನ್ನ ಕೇಳಿಲ್ಲ, ಆ ಕೆಲಸ ಮಾಡೇ ಇಲ್ಲ ಬಿಜೆಪಿಯವರು. ಹೈಕಮಾಂಡ್, ನಾನು ನಾಳೆ ಎಂಎಲ್ಸಿ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡ್ತೀನಿ, ಅಥಣಿಯಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ ಲಕ್ಷ್ಮಣ್ ಸವದಿ ಅವರು. ಸವದಿ ಮನವೊಲಿಕೆಗೆ ಬಂದಿದ್ದ ಜಿಲ್ಲಾ ಮುಖಂಡರಿಗೆ ಸವದಿ ಬೆಂಬಲಿಗರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಜಿಲ್ಲಾ ಬಿಜೆಪಿ ಅಧ್ಯಕ್ಷ ರಾಜೇಶ್ ನೇರ್ಲಿ ಕಾರಿಗೆ ಮುತ್ತಿಗೆ ಹಾಕಿದ್ದಾರೆ ಲಕ್ಷ್ಮಣ್ ಸವದಿ ಬೆಂಬಲಿಗರು. ಯಾಕೆ ಟಿಕೆಟ್ ಕೈ ತಪ್ಪಿಸಿದ್ರಿ, ಉತ್ತರ ಕೊಡಿ. ಸವದಿ ನಿವಾಸಕ್ಕೆ ಭೇಟಿ ಕೊಟ್ಟಿದ್ರು ರಾಜೇಶ್ ನೇರ್ಲಿ, ಅವರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಸವದಿ ಸಮಾಧಾನ ಪಡಿಸೋದಕ್ಕೆ ಬಂದಿದ್ರು ಸ್ಥಳೀಯ ಮುಖಂಡರು, ಅವರ ಕಾರಿಗೆ ಮುತ್ತಿಗೆ ಹಾಕಿ ಲಕ್ಷ್ಮಣ್ ಸವದಿ ಬೆಂಬಲಿಗರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಇವತ್ತು ರಾತ್ರಿ ಬೆಂಗಳೂರಿಗೆ ಪ್ರಯಾಣ ಮಾಡಿ ನಾಳೆ ಮೊದಲನೇ ಹಂತ ನನ್ನ ಪಕ್ಷಕ್ಕೆ ನನ್ನ ಸದಸ್ಯತ್ವ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತಕ್ಕಂಥದ್ದು ಒಂದು. ಅದ ತಕ್ಷಣ ಏನು ಸಭಾಪತಿಗಳು ಬೆಂಗಳೂರಿಗೆ ಬಂದ ಕೂಡಲೇ ವಿಧಾನ ಪರಿಷತ್ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತೀನಿ. ಯಾಕಂತಂದ್ರೆ ಅವತ್ತನ್ನ ಎರಡೂ ಪಕ್ಷದ ಕೊಟ್ಟಿರ್ತಕ್ಕಂಥ ಸ್ಥಾನಗಳನ್ನ ಇಟ್ಕೊಂಡು ಬೇರೆ ಚರ್ಚೆ ಮಾಡ್ತಕ್ಕಂಥದ್ದು ಅದು ಸರಿಯಲ್ಲ. ಮತ್ತೆ ಒಂದು ಪಕ್ಷಕ್ಕೆ ದ್ರೋಹ ಮಾಡಿದಂಗಾಗಿ ಯಾವ ಅಪರಾಧ ತೆಗೆದ್ರೆ ನನ್ನನ್ನು ತೆಗೆದ್ರಿ ನೀವು ಇಲ್ಲಿ ಏನೋ ಪಕ್ಷಕ್ಕ ಒಂದು ಸ್ವಲ್ಪ ದಿವಸ ಕೊಟ್ಟಿದ್ರು, ಅದನ್ನ ಬಳಸ್ಕೊಂಡೆ ನಾನು ರಾಜ್ಯದಲ್ಲಿ ಸುತ್ತಾಕಿದೆ, ರಾಜ್ಯದಲ್ಲಿ ಪಕ್ಷ ಕೆಲಸನೂ ಮಾಡಿದೆ, ಎಲ್ಲನಾಯ್ತು. ಕೊನೆ ಪಕ್ಷದಲ್ಲಿ ನಾನು ನಿನ್ನ ಕೇಳ್ತೆ, ನಿನ್ನ ಒಂದು ನಿಮ್ಮ ನಿಡಿಯಾದವ್ರು ತಗೊಂಡಿದ್ದಾರೆ, ತಗೊಂಡ ಮೇಲೆ ನಿನ್ನ ಸಂಬಳ ಕೊಡ್ತಾರೋ ನಿನ್ ಕೆಲಸಕ್ಕೆ ಹಚ್ಚುತ್ತಾರೆ, ದಿಢೀರಂತ ನಿನಗೊಂದು ಹೇಗೆ ಫೋನ್ ಮಾಡ್ತಾರೆ ಏನಂತೆ, ನಿಮ್ ಜಾಗಕ್ಕೆ ಇಂಥ ತಗೊಂಡಿದ್ರೆ ನೀವು ಗೆಟ್ ಔಟ್ ಅಂತಾರೆ. ಅವಾಗ ನಿಮ್ ಕೇಳ್ತೇ ಏನ್ ಮಾಡ್ತೀಯ, ಯಾಕೆ ತೆಗೆದ್ರೆ ಕೇಳ್ತೀಯ ಇಲ್ಲಪ್ಪ. ಈ ನನ್ನ ಪ್ರಶ್ನೆ ನೀನು ಉತ್ತರ ಕೊ. ತಾಯಿ ದೊಡ್ಡವಳು ಇವತ್ತಿಲ್ಲ ನಾಳೆ ನನಗೆ ನ್ಯಾಯವನ್ನ ಕೊಡ್ತಾಳು ಅಂತ ಹೇಳಿ ನಾನು ಸುಮ್ಮನಿದ್ದೆ. ಇವತ್ತಿಲ್ಲ ನಾಳೆ ಮತ್ತೆ ನನಗೆ ನ್ಯಾಯವನ್ನ ಕೊಡ್ಬೋದು ಅಂತಕ್ಕಂತ ನಿರೀಕ್ಷೆ ಇದೆ. ಅವತ್ತು ನಡೆದ ಇವತ್ತಿನ ತನಕ ಅನೇಕ ನನಗೆ ಮನುಷ್ಯನಿಗೆ ನೋವಾಗುವಂತ ಅನೇಕ ಘಟನೆಗಳಾಗಿದಾವಣ್ಣ.